ಇಂದಿನ ವಿಡಿಯೋದಲ್ಲಿ ಕೆಲವು ಆಸಕ್ತಿದಾಯಕ ಮತ್ತು ತಿಳಿಯದ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ 41. ಭಾರತದ ಯಾವ ರಾಜ್ಯದಲ್ಲಿ ನಾಯಿ ದೇವಾಲಯವಿದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಛತ್ತೀಸ್ಗಢ. ಬಲೋದ್ ಜಿಲ್ಲೆಯ ಖಾಪ್ರಿ ಗ್ರಾಮದಲ್ಲಿರುವ ಈ ದೇವಾಲಯವನ್ನು ಕುಕುರ್ದೇವ್ ಮಂದಿರ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದ ಬಗ್ಗೆ ಅನೇಕ ಪೌರಾಣಿಕ ಕಥೆಗಳಿವೆ. ಪ್ರಶ್ನೆ 42. ಯಾವ ನದಿಯನ್ನು ರಕ್ತದ ನದಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ತಪತಿ ನದಿ, ಆಪ್ಷನ್ ಬಿ ಗೋದಾವರಿ ನದಿ, ಆಪ್ಷನ್ ಸಿ ಲೋಹಿತ್ ನದಿ, ಆಪ್ಷನ್ ಡಿ ಯಮುನಾ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಹಿತ್ ನದಿ. ಬಿರುಗಾಳಿ ಮತ್ತು ಪ್ರಕ್ಷುಬ್ಧ ವಾತಾವರಣದ ಪರಿಣಾಮವಾಗಿ ಲ್ಯಾಟ್ರೈಟಿಕ್ ಮಣ್ಣು ಈ ನದಿಯಲ್ಲಿ ಬೆರೆಯುವುದರಿಂದ ಲೋಹಿತ್ ನದಿ ಕೆಂಪು ಬಣ್ಣದಿಂದ ಗೋಚರಿಸುತ್ತದೆ. ಪ್ರಶ್ನೆ 43. ತ್ರಿವರ್ಣ ಧ್ವಜದ ಮೇಲೆ ಅಶೋಕ ಚಕ್ರವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಭೀಮರಾವ್ ಅಂಬೇಡ್ಕರ್, ಆಪ್ಷನ್ ಸಿ ಭಗತ್ ಸಿಂಗ್, ಆಪ್ಷನ್ ಡಿ ಇಂದಿರಾ ಗಾಂಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಭೀಮರಾವ್ ಅಂಬೇಡ್ಕರ್. ಅಶೋಕ ಚಕ್ರವನ್ನು ಬಿ ಆರ್ ಅಂಬೇಡ್ಕರ್ ಅವರು ಯೋಧ ಮತ್ತು ಶಾಂತಿವಾದಿಯಾಗಿದ್ದ ಬೌದ್ಧ ಚಕ್ರವರ್ತಿ ಅಶೋಕನನ್ನು ಗೌರವಿಸಲು ಹಿಂದೂ ಧರ್ಮ, ಜೈನ ಧರ್ಮ ಮತ್ತು ವಿಶೇಷವಾಗಿ ಬೌದ್ಧ ಧರ್ಮದ ಧಾರ್ಮಿಕ ಲಕ್ಷಣವಾದ ಧಮ್ಮಚಕ್ರದ ಸಂಕೇತವಾಗಿ ಭಾರತದ ಧ್ವಜದಲ್ಲಿ ಚಕ್ರವನ್ನು ರೂಪಿಸಲಾಗಿದೆ. ಪ್ರಶ್ನೆ 44. ಭಾರತದ ಸ್ವರ್ಗ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಶಿಮ್ಲಾ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರವನ್ನು ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಅದ್ಭುತವಾದ ಭೂದೃಶ್ಯ ಮತ್ತು ರಮಣೀಯ ಸೌಂದರ್ಯವನ್ನು ಹೊಂದಿದೆ. ಇದು ಸುಂದರವಾದ ಹಿಮದಿಂದ ಆವೃತ್ತವಾದ ಪರ್ವತಗಳು, ಹಸಿರು ಕಣಿವೆಗಳು ಮತ್ತು ನೈಸರ್ಗಿಕ ಸರೋವರಗಳನ್ನು ಹೊಂದಿದೆ. ಪ್ರಶ್ನೆ 45. ಭಾರತದ ಮೊದಲ ಚಿನ್ನದ ಎಟಿಎಂ ಅನ್ನು ಎಲ್ಲಿ ತೆರೆಯಲಾಯಿತು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್. ಭಾರತದ ಮತ್ತು ವಿಶ್ವದ ಮೊದಲ ನೈಜ ಚಿನ್ನದ ಎಟಿಎಂ ಅನ್ನು ಹೈದರಾಬಾದ್ನಲ್ಲಿ ಪ್ರಾರಂಭಿಸಲಾಗಿದೆ. ಈ ಚಿನ್ನದ ಎಟಿಎಂನಲ್ಲಿ ಗ್ರಾಹಕರು ಭೌತಿಕವಾಗಿ ಆಭರಣ ಅಂಗಡಿಗೆ ಹೋಗದೆ ಚಿನ್ನವನ್ನು ಖರೀದಿಸಲು ಅನುವು ಮಾಡಿಕೊಡುತ್ತದೆ. ಪ್ರಶ್ನೆ 46. ಈ ಕೆಳಗಿನವರಲ್ಲಿ ಯಾರು ಫೇಸ್ಬುಕ್ನ ಸ್ಥಾಪಕರು? ಆಪ್ಷನ್ ಎ ಅಲನ್ ಮಸ್ಕ್, ಆಪ್ಷನ್ ಬಿ ಮುಕೇಶ್ ಅಂಬಾನಿ, ಆಪ್ಷನ್ ಸಿ ಅದಾನಿ, ಆಪ್ಷನ್ ಡಿ ಮಾರ್ಕ್ ಜುಕರ್ಬರ್ಗ್. ಸರಿಯಾದ ಉತ್ತರ ಆಪ್ಷನ್ ಡಿ ಮಾರ್ಕ್ ಜುಕರ್ಬರ್ಗ್. 2004ರಲ್ಲಿ ಮಾರ್ಕ್ ಜುಕರ್ಬರ್ಗ್ ಅವರು ಹಾರ್ವರ್ಡ್ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ರೂಮ್ಮೇಟ್ಗಳಾದ ಎಡ್ವರ್ಡೋ ಸವೆರಿನ್, ಆಂಡ್ರೋ ಮೆಕೊಲಮ್, ಡಸ್ಟಿನ್ ಮೆಸೋವಿಚ್ ಮತ್ತು ಕ್ರಿಸ್ ಹ್ಯೂಜ್ ಅವರೊಂದಿಗೆ ಫೇಸ್ಬುಕ್ ರಚಿಸಿದರು. ಇದರ ಹೆಸರು ಸಾಮಾನ್ಯವಾಗಿ ಅಮೆರಿಕನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ನೀಡಲಾದ ಫೇಸ್ಬುಕ್ ಡೈರೆಕ್ಟ್ರಿಗಳಿಂದ ಬಂದಿದೆ. ಪ್ರಶ್ನೆ 47. ಅಕ್ಕಿ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತದ ಸ್ಥಾನವೇನು? ಆಪ್ಷನ್ ಎ ಪ್ರಥಮ ಸ್ಥಾನ, ಆಪ್ಷನ್ ಬಿ ಎರಡನೇ ಸ್ಥಾನ, ಆಪ್ಷನ್ ಸಿ ನಾಲ್ಕನೇ ಸ್ಥಾನ, ಆಪ್ಷನ್ ಡಿ ಐದನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ಸ್ಥಾನ. ಅಕ್ಕಿ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲಿ ಚೀನಾದ ನಂತರ ಎರಡನೇ ಸ್ಥಾನದಲ್ಲಿದೆ. ಅಕ್ಕಿಯು ಕಬ್ಬು ಮತ್ತು ಮೆಕ್ಕೆಜೋಳದ ನಂತರ ವಿಶ್ವದಾದ್ಯಂತ ಮೂರನೇ ಅತಿ ಹೆಚ್ಚು ಉತ್ಪಾದನೆಯನ್ನು ಹೊಂದಿರುವ ಕೃಷಿ ಉತ್ಪನ್ನವಾಗಿದೆ. ಪ್ರಶ್ನೆ 48. ಭಾರತದಲ್ಲಿ ಶ್ರೀಗಂಧವು ಈ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ವಿಶ್ವದಾದ್ಯಂತ ಶ್ರೀಗಂಧದ ಉತ್ಪಾದನೆಯಲ್ಲಿ ಪ್ರಾಬಲ್ಯ ಸಾಧಿಸಿದೆ. ಭಾರತದ ಸುಮಾರು 85% ಶ್ರೀಗಂಧದ ಪೂರೈಕೆಯು ದಕ್ಷಿಣ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಿಂದ ಬರುತ್ತದೆ. ಪ್ರಶ್ನೆ 49. ಪಕ್ಷಿಗಳಂತೆ ಗೂಡು ಕಟ್ಟುವ ಜೀವಿ ಯಾವುದು? ಆಪ್ಷನ್ ಎ ಬಾವಲಿ, ಆಪ್ಷನ್ ಬಿ ಅಳಿಲು, ಆಪ್ಷನ್ ಸಿ ಕ್ಯಾಟ್, ಆಪ್ಷನ್ ಸಿ ಕಿಂಗ್ ಕೋಬ್ರಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾ ಹೆಣ್ಣು ಹಾವು ಮೊಟ್ಟೆ ಇಡಲು ಗೂಡು ಕಟ್ಟುತ್ತದೆ. ವಾಸ್ತವವಾಗಿ ಕಿಂಗ್ ಕೋಬ್ರಾ ಗೂಡು ಕಟ್ಟುವ ವಿಶ್ವದ ಏಕೈಕ ಹಾವು. ಪ್ರಶ್ನೆ 50. ಗಡಿಯಾರವನ್ನು ಕಂಡುಹಿಡಿದವರು ಯಾರು?
ऑप्शन ए थॉमसन, ऑप्शन बी चार्ल्स, ऑप्शन सी पीटर, ऑप्शन डी न्यूटन। ಸರಿಯಾದ ಉತ್ತರ ಆಪ್ಷನ್ ಸಿ ಪೀಟರ್. ಇತಿಹಾಸದ ದಾಖಲೆಗಳ ಪ್ರಕಾರ ಜರ್ಮನಿಯ ನ್ಯೂರೆಂಬರ್ಗ್ನ ಪೀಟರ್ ಹೆನ್ಲಿನ್ ಅವರು ಮೊದಲ ಗಡಿಯಾರವನ್ನು 1510 ತಯಾರಿಸಿದರು. ಇವರನ್ನೇ ಆಧುನಿಕ ಗಡಿಯಾರದ ಸಂಶೋಧಕ ಎಂದು ಹೇಳಲಾಗುತ್ತದೆ.